ನಮಸ್ಕಾರಪ್ಪ, ವೆಲ್ಕಮ್ ಬ್ಯಾಕ್ ಟು ಸುವಿಹ ಕನ್ನಡ. ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡಾಕತ್ತೀರಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ಒತ್ತಿ. ನಿನ್ನೆದ ಎಪಿಸೋಡ್ ನೋಡಿದ್ರಲ್ಲಪ್ಪ ನೀವೆಲ್ರು, ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು, ಒಬ್ಬ ಎಲಿಮಿನೇಷನ್ ಆದವರೆಲ್ಲರಿಗೂ ಸೇವ್ ಆಗಕ್ ಹೇಳಿ ಇನ್ನೊಬ್ರು ಅವ್ರ ಪರವಾಗಿ ಆಡ್ಬೇಕಾಗಿತ್ತು. ನಿನ್ನೆ ಸಂತು ಅವ್ರ ಪರವಾಗಿ ರಕ್ಷಕ್ ಅವ್ರು ಆಟ ಆಡ್ಲಕತ್ತಿದ್ರು, ಅದನ್ನ ಮೈಕಲ್ ಅವ್ರಿಗೋಸ್ಕರ ವಿನಯ್ ಅವ್ರು ಆಡ್ಲಕತ್ತಿದ್ರು, ಸಂಗೀತಾ ಅವ್ರಿಗೋಸ್ಕರ ಕಾರ್ತಿಕ್ ಅವ್ರು ಆಡ್ಲಕತ್ತಿದ್ರು. ಇದೇ ತರ ಆಟ ಆಡ್ಲಕತ್ತಿದ್ರು ಎಲ್ರು. ಅವಾಗ ಇಶಾನಿ ಅವರು ಮೈಕಲ್ ಅವ್ರ ಮನೆ ಉಳ್ಕೋಬೇಕಂತ ಹೇಳಿ ನಿನ್ನ ಬಗ್ಗೆ ಮಾತಾಡ್ಯಾರ, ನೀನ್ ಚೆನ್ನಾಗಿಲ್ಲ, ನಿನ್ ಮುಂದೆ ಒಂದ್ ಮಾತಾಡ್ತಾರ, ನಿನ್ ಹಿಂದೆ ಒಂದ್ ಮಾತಾಡ್ತಾರ, ಸಂತು ಅವ್ರಿಗೋಸ್ಕರ ನೀನ್ ಯಾಕೆ ಆಡ್ಲಕತ್ತಿದಿ ಆಟ ಅಂತೆಲ್ಲ ಮಾತಾಡಿದ್ರು. ಆದ್ರೂ ಬಿಡ್ಲಿಲ್ಲ ರಕ್ಷಕ್ ಅವ್ರ ಆಟ, ಹಂಗೆ ಆಡ್ಲಕತ್ತಿದ್ರು. ಈ ಸಂತು ಅವ್ರು ಇದಾರಲ್ಲ, ಇವ್ರಿಗೂ ಸಿಟ್ಟು ಬರುತ್ತೆ, ಮತ್ತೆ ಈಗ ಅವ್ರ ಪರವಾಗಿ ಅವ್ರು ಆಡ್ಲಕತ್ತಾರ, ಇವ್ರ ಯಾಕ ಏನಂದಾರ ಆಟ ಬಿಡಿಸ್ರಿ ಅವ್ರು ಕೂಡ ಅಂತ ಹೇಳಿ ಬಿಗ್ ಬಾಸ್ ಹೇಳ್ಯಾರ. ಆದ್ರೆ ಮಾತ್ ಯಾಕೆ ಆಡ್ಬೇಕು, ಹೋಗಿ ನೀರು ಉಗ್ಗೋದು ಏನನ್ನೋ ಅದು ಮಾಡ್ಬೇಕಾಗಿತ್ತಲ್ಲ, ಹೋಗಿ ಮಾತಾಡ್ಕೊಂತ ನಿಂತರ ಸಿಟ್ಟು ಬಂದದ ಸಂತ ಅವ್ರಿಗೂ ಕೂಡ. ಇವ್ರು ಥೂ ನೀನೊಂದ್ ಗಂಡ್ಸ ಹಿಂಗೆಲ್ಲ ಮಾತಾಡಕತ್ತಾರ, ಒಂದ್ ಹೆಣ್ಮಗಳಾಗಿ ಹಂಗ್ ಮಾತಾಡೋದ್ ಸರಿನಾ, ಅಂತ ದೊಡ್ಡ ರಿಯಾಲಿಟಿ ಶೋನಾಗ ಮತ್ತೆ ಇವ್ರು. ನಾನೇನು ಸಂತೋಷ್ ಅವ್ರ ಪರವಾಗಿ ಏನ್ ಮಾತಾಡ್ತಿಲ್ಲ, ತುಕಾಲಿ ಅವ್ರು ಮಾತಾಡಿದ್ ಕೂಡ ತಪ್ಪೇ ಅದ, ಹೋಗೆಲ್ಲೇ ಅಂತಾರ, ಹೆಣ್ಮಕ್ಳಿಗೆ ಯಾರ ನಂಗ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾರ, ಅವ್ರು ಮಾಡಿದ್ದು ತಪ್ಪದ, ಇಬ್ರು ಮಾಡಿದ್ದು ತಪ್ಪದ. ಒಂದು ಭಾರತದ ಸಂಸ್ಕೃತಿದಾಗ ಬೆಳೆದು ಹೆಣ್ಮಗಳಿಗ ಹೆಂಗ್ ಬೈಬೇಕಂತ ಅವ್ರಿಗೂ ಗೊತ್ತಿಲ್ಲ, ಗಂಡ್ಮಗ ಜೊತೆ ಹೆಂಗ್ ಮಾತಾಡ್ಬೇಕಂತ ಹೇಳಿ ಇವ್ರಿಗೂ ಗೊತ್ತಿಲ್ಲ. ಈಗ ನಾವ್ ರೆಸ್ಪೆಕ್ಟ್ ಕೊಟ್ರೆ ರೆಸ್ಪೆಕ್ಟ್ ತಿರುಗಿ ಬರ್ತದ ನಮ್ಗ, ಅದ್ ಬಿಟ್ಟು ನಾವ್ ಹೆಂಗ್ ಮಾತಾಡ್ತೀವೋ ಹಂಗೆ ರಿಟರ್ನ್ ಬರುತ್ತಲ್ಲ. ಸೊ ನಾವ್ ತಗ್ಗಿ ಬಗ್ಗಿದ್ರೆ ಯಾರು ಏನ್ ಮಾತಾಡಂಗಿಲ್ಲ, ಅದಕ್ಕೆ ನಾನು ಇಬ್ರಿಗೂ ಸಪೋರ್ಟ್ ಮಾಡಬಲ್ಲೆ. ಇನ್ನು ಹಳ್ಳಿಗಳಲ್ಲಿ ನೋಡ್ತಿರಲ್ಲ, ಎಜುಕೇಟೆಡ್ ಇರಂಗಿಲ್ಲ ಅವರು, ಓದ್ದೇ ಇದ್ರು ಎಷ್ಟು ಮರ್ಯಾದೆ ಕೊಡ್ತಾರೆ ಎಲ್ರಿಗೂ, ಅಷ್ಟು ನಾಲೆಜ್ ಕೂಡ ಇವ್ರಿಗಿಲ್ಲ. ಹೋಗಿ ಫಾರಿನ್ ಆಗಿ ಓದಿ ಎಲ್ಲ ಬಂದ ರೆಸ್ಪೆಕ್ಟ್ ಕೊಡ್ಬೇಕಿತ್ತಲ್ಲ. ಇವ್ರ ಕರ್ನಾಟಕದಾಗ ಬೆಳೆದು ಎಲ್ಲ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಂತ ನಮ್ ಕರ್ನಾಟಕದಾಗ ಇದ್ದು ಹೆಣ್ಮಗಳಿಗೆ ಹೋಗೆಲ್ಲೇ ಅನ್ನಕತ್ತಾರ, ಅದು ಸರಿನೇ ಕಾಣಿಸ್ಲಿಲ್ಲ ನನ್ಗಂತರು. ಮತ್ತೆ ನಿಮ್ಗೆ ಏನ್ ಅನ್ಸಕತ್ತದ ಅದ್ರ ಬಗ್ಗೆ ಕಮೆಂಟ್ ಮಾಡ್ರಿ. ಮತ್ತ ಫಾರ್ ಆಲ್ ಕೈಂಡ್ ಆಫ್ ಆಡ್ಸ್ ಅಂಡ್ ಬಿಸಿನೆಸ್ ಪ್ರಮೋಷನ್ಸ್ ಇನ್ ಸುವಿಹಾ ಮೀಡಿಯಾ ನೆಟ್ವರ್ಕ್, ಪ್ಲೀಸ್ ಕಾಂಟ್ಯಾಕ್ಟ್ 7899-13562 ಆರ್. ಇನ್ನ ಈ ಜಗಳ ಹಿಂಗೆ ಮುಂದುವರಿತದ ಅಂತ ನಾವ್ ಅನ್ಕೊಂಡಿವ್ ಮತ್ತ. ಆದ್ರೆ ರಾತ್ರಿ ಇಬ್ರು ಮಾತಾಡಿದ್ರು, ನಾನು ನಿನ್ಗ ಇನ್ನೊಂದ್ಸಲ ಆತರ ಮಾತಾಡಂಗಿಲ್ಲ ಅಂತ ಹೇಳಿ ಸಂತ ಅವ್ರು ಹೇಳಿದ್ರು. ನನ್ ತಂಗಿ ತರನೇ ನಿಮ್ಗ ನನ್ ತಂಗಿ ತರನೇ ನಿಮ್ಗೆ ನೋಡ್ಕೊಂತೀನಿ, ಇನ್ನೊಂದ್ಸಲ ಈ ತರ ಎಲ್ಲ ಮಾತಾಡಂಗಿಲ್ಲ ಅಂತ ಹೇಳಿ ಸಂತ ಅವ್ರು ಹೇಳಿದ್ರು. ಓಕೆ ಅಂತ ಹೇಳಿ ಈಶಾನಿ ಅವ್ರು ಕೂಡ ಶಂಸ್ಯಾರ, ಶಂಸಿದಂಗ್ ನಾಟಕ ಆಡಕತ್ತಾರ, ಏನ್ ಇವ್ರು ಸುಮ್ನೆ ಸಾರಿ ಹೇಳ್ದಂಗ್ ನಾಟಕ ಮಾಡ್ಲಕತ್ತಾರ ಗೊತ್ತಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆನೇ ಏನಾಗ್ತದ ನೋಡ, ಮತ್ತೆ ಈ ಕಂಟಿನ್ಯೂ ಆಗಿ ಜಗಳ ಮಾಡ್ತಾರ, ಅದು ಇದನ್ ಮನ್ಸಾಗೆ ಇಟ್ಕೊಂಡ್ರ ಅಂತ ನಾನ್ ಅನ್ಕೊಳ್ಳಕತ್ತೀನಿ. ಮತ್ತ ನೋಡಮ್ಮ ಅವ್ರವ್ರ ಏನೇನ್ ಮಾಡ್ತಾರ ಅಂತ ಹೇಳಿ ನಾಳಿನ ಬಿಗ್ ಬಾಸ್ ಆಗಿ ನೋಡಮ್ಮ, ಮತ್ತೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದ. ಮತ್ತ ಇನ್ನ ಸಂಗೀತ ಅವ್ರ ಪರವಾಗಿ ಕಾರ್ತಿಕ್ ಅವರು ಆಟ ಆಡಿದ್ರು, ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಕಾಂಪಿಟೇಟ್ ಕೊಟ್ರು, ಚೆನ್ನಾಗಿ ಇನ್ನು ನಾನ್ ಗೆಲ್ಬೇಕು ಹೆಂಗಾರ ಮಾಡಿ ಸಂಗೀತ ಅವ್ರನ್ನ ಮನೆಗೆ ಉಳಿಸ್ಕೋಬೇಕಂತ ಹೇಳಿ ಆಟ ಆಡ್ಲಕತ್ತಿದ್ರು ಅವರು. ಆದ್ರೂ ಲಾಸ್ಟ್ ಕೊನೆಯದಾಗಿ ಬಿಟ್ಬಿಟ್ರು, ಅವ್ರಿಗೆ ಆಗ್ಲಿಲ್ಲ. ಒಂದ್ ಕೈನಾಗ ಇನ್ನು ಇಟ್ಕೊಂಡು ಚೆನ್ನಾಗಿ ಆಡಿದ್ರು. ಅವಾಗ ಸಂಗೀತ ಅವ್ರು ಹೋಗಿ ಅವ್ರ ಮುಖ ಮುಂದೆ ನಿಂತಿದ್ರು, ಎಷ್ಟ್ ಚೆನ್ನಾಗಿ ಆಡಕತ್ತಾರ ನನ್ಗೋಸ್ಕರ ಅಂತ ಹೇಳಿ ಅವ್ರ ಮುಖದಾಗ ಒಂದ್ ಫೀಲ್ ಇತ್ತು, ನನ್ಗೋಸ್ಕರ ಎಷ್ಟ್ ಚೆನ್ನಾಗಿ ಆಡಕತ್ತಾರ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಲವ್ ಫೀಲಿಂಗ್ ಅಲ್ಲಿ ಬಂದಿರೋದು ನಮ್ಗೆಲ್ರಿಗೂ ಕಾಣಿಸದ. ಮತ್ತೆ ಆಮೇಲೆ ಆಟ ಬಿಟ್ಮೇಲೆ ಕೂಡ ನಾವೆಲ್ಲರೂ ನೋಡಿದ್ವಿ ಅವರು, ಸ್ವಲ್ಪ ಅವ್ರ ಪೇರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗದ, ಇವರಿಬ್ರು ಫ್ರೆಂಡ್ಸ್ ಅಂತ ಹೇಳ್ಕೊಳಕತ್ತಾರ. ಮತ್ತೆ ನನ್ಗಂತರೂ ಫ್ರೆಂಡ್ಶಿಪ್ ಅಂತ ಕಾಣಿಸ್ತಿಲ್ಲ, ಆದ್ರೂ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಹೇಳ್ಕೊಳಕತ್ತಾರ. ಮುಂದಿನ ದಿನಗಳಲ್ಲಿ ಲವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ನಾನ್ ಕಾಯ್ಲಕತ್ತೀನಿ. ಮತ್ತೆ ನಿಮ್ಗೆ ಏನ್ ಅನ್ಸ್ಕತ್ತದ ಅದ್ರ ಬಗ್ಗೆ? ಆಮೇಲೆ ಇನ್ನೊಂದ್ ವಿಚಾರ, ಇವರು ಕಾರ್ತಿಕ್ ಅವರು ಅಷ್ಟೆಲ್ಲ ಫೈಟ್ ಕೊಟ್ರು ಕೂಡ ಗೆಲ್ಲಕ್ ಆಗ್ಲಿಲ್ಲ ಅಂತ ಹೇಳಿ ಅವ್ರ ಮುಖದಾಗ ಫೀಲ್ ಇತ್ತು, ಅದೆಲ್ಲರೂ ನೋಡ್ಬಿಟ್ಟಿದ್ವಿ ನಾವು. ಆದ್ರೆ ಸಂಗೀತ ಅವ್ರ ಮನ್ಸ್ ಗೆದ್ದಾರ ಅವರು, ಆಟ ಸೋತ್ರು ಸಂಗೀತ ಅವ್ರ ಮನ್ಸ್ ಗೆದ್ಬಿಟ್ರು. ಅಲ್ಲಿ ಅವ್ರ ಮನ್ಸ್ ಅಷ್ಟೇ ಅಲ್ಲ, ಎಲ್ರ ಮನ್ಸ್ ಕೂಡ ಗೆದ್ಬಿಟ್ಟಾರ ಅವರು. ಚೆನ್ನಾಗಿ ಆಡಿದ್ರು, ಆಮೇಲೆ ಅವ್ರಿಗೆ ಸ್ವಲ್ಪ ಬಾಸುಂಡೆ ಎಲ್ಲ ಬಂದದ, ಅದನ್ನ ಅದಕ್ಕೆಲ್ಲ ಆಯಿಲ್ ಹಚ್ಚಿದ್ರು ನಮ್ ಸಂಗೀತ ಅವರು. ಅವಾಗ ಕಾರ್ತಿಕ್ ಅವ್ರು ಹೇಳಿದ್ರು ಇದು ಬೆಡ್ ಮೇಲೆಲ್ಲ ಆಗುತ್ತಲ್ಲ ಅಂತೆಲ್ಲ ಹೇಳಿದ್ರು. ನಾನ್ ಇದೀನಲ್ಲ ಸುಮ್ನೆ ಇರ್ನೀನ್ ಅಂತ ಹೇಳಿ ಸ್ವಲ್ಪ ಅವಾಜ್ ಹಾಕಿದ್ರು. ಸೊ ಪೇರ್ ಚೆನ್ನಾಗಿ ಆದ ನಿಮ್ಗೆಲ್ರಿಗೂ ಗೊತ್ತಾಯ್ತಲ್ಲ, ಲವರ್ಸ್ ಮಾತ್ರ ಆತರ ಮಾತಾಡ್ಕೊಳ್ತಾರ, ಆತರ ಬೈತಾರ ಅಂತ ಹೇಳಿ ನನ್ಗನ್ಸದ. ಮತ್ತೆ ನಿಮ್ಗೆ ಏನನ್ಸ್ಬೇಕಾದ ಗೊತ್ತಿಲ್ಲ. ಆಮೇಲೆ ಇವರಿಬ್ರು ಪೇರ್ ಆಗಿ ಹೊರಗಡೆ ಬಂದು ಮದ್ವೆ ಆದ್ರೆ ಚೆನ್ನಾಗಿರುತ್ತ, ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತದ. ಈ ಬಿಗ್ ಬಾಸ್ ಮನೆಯಾಗ
ಇವರಿಬ್ರು ನಂಗೆ ಬಲು ಇಷ್ಟ ಆಗ್ಯಾರ, ಜೋಡಿ ಆದ್ರೂ ಸಖತ್ ಆಗಿರ್ತದ ಇಬ್ಬರದು ಕೂಡ. ನೋಡ ಮತ್ತೆ ಮುಂದಿನ ದಿನಗಳಲ್ಲಿ ಇವ್ರದ್ದು ಲವ್ ಎಲ್ಲಿಗೆ ಬರುತ್ತೆ, ಲವ್ ಮಾಡ್ಕೊಳ್ತಾರ ಅಥವಾ ಸುಮ್ನೆ ಇದೇ ತರ ಫ್ರೆಂಡ್ಸ್ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರ, ನೋಡ ಮತ್ತೆ ಏನಾಗುತ್ತೆ ಅಂತ ಹೇಳಿ. ಇನ್ನು ವಿನಯ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಗೇಮು, ನಮ್ಗೆಲ್ರು ಮನ್ಸನ್ನ ಗೆದ್ಬಿಟ್ಟಾರ ಅವರು, ಆದ್ರೂ ಒಂದ್ ಕಡೆ ಗೆದ್ದಿಲ್ಲ. ಯಾಕಂತ ಹೇಳ್ತೀನಿ ಬನ್ರಿ ಮತ ಮೈಕಲ್ ಅವ್ರಿಗೋಸ್ಕರ ವಿನಯ್ ಅವರು ಆಡಿದ್ರು. ಯಾಕಂತಂದ್ರೆ ನಾಳೆ ಮುಂದಿನ ದಿನಗಳಲ್ಲಿ ಏನಾದ್ರೂ ನನ್ನ ಪರವಾಗಿ ಆಡ್ಬೇಕಂದ್ರೆ ಮೈಕಲ್ ಅವ್ರು ಆಡ್ತಾರ, ಸೊ ಅವ್ರು ನನ್ನ ಗೆಲ್ಲಿಸ್ತಾರ ಅನ್ಹೇಳಿ ಅಂತ ಅವ್ರ ಮನ್ಸಾಗ ಬಂದದ. ಫಸ್ಟ್ ಈಗ ಭಾಗ್ಯ ಅವ್ರಿಗೋಸ್ಕರ ಆಡ್ತೀನಿ ಅಂತ ಹೇಳಿದ್ರು ವಿನಯ್ ಅವರು. ಆದ್ರೆ ಸ್ವಲ್ಪ ಒಳಗ್ ಹೋಗಿ ಬಂದ್ಮೇಲೆ ಅವ್ರ ಮನ್ಸಿಗ ಎಂತ ಸೆಲ್ಫಿಶ್ ಬಂದದ್ ನೋಡ್ರಿ. ಓಕೆ, ಬಿಗ್ ಬಾಸ್ ಮನೆಗೆ ಅಂದ್ಮೇಲೆ ಸೆಲ್ಫಿಶ್ ಆಗಿ ಆಡ್ಬೇಕು, ಅವ್ರ ಇಂಡಿವಿಜುವಲ್ ಆಡ್ಬೇಕು ಅನ್ನೋದು ಓಕೆ ಪರವಾಗಿಲ್ಲ ಇಲ್ಲ ಅಂತ ಹೇಳಂಗಿಲ್ಲ ನಾನು. ಆದ್ರ ಈ ಹೆಣ್ಮಗಳಿಗೆ ಹೋಗಿ ನನಗ ಸ್ಟ್ರಾಂಗ್ ಆಗಿರೋರ್ ಬೇಕು ಅಂದ್ರೆ, ನಾಳೆ ನಂದಿ ನನ್ನ ಟಾಸ್ಕ್ ಇದ್ರೆ ನಾನ್ ಮನೆಗೆ ಉಳಿಬೇಕಂತಂದ್ರೆ ನನಗೆ ಇಂಥದ್ದೇ ಏನನ್ನ ಬಂದ್ರೆ ನನ್ಗೋಸ್ಕರ ಮೈಕಲ್ ಆಡ್ತಾನ, ಮೈಕಲ್ ಅವರು ಸ್ಟ್ರಾಂಗ್ ಇದಾರ ಅಂತ ಹೇಳಿ ಭಾಗ್ಯ ಅವ್ರಿಗ ಡಿಮೋಟಿವೇಟ್ ಮಾಡಿದ್ರು ವಿನಯ್ ಅವರು. ಅಲ್ಲಿ ಎಲ್ರಿಗೂ ಸ್ಪಷ್ಟವಾಗಿ ಕಂಡದ ಮಾಡ್ಬಾರ್ದಾಗಿತ್ತು ಆ ಥರ. ಯಾಕಂತಂದ್ರೆ ಹುಡುಗಿರೇನ್ ಕಮ್ಮಿ ಆಡ್ತಾರೆ, ಚೆನ್ನಾಗಿ ಆಡಿದವರು ಇದಾರಲ್ಲ ಅವ್ರು ಆಡ್ತಾರೆ ಇವತ್ತಿಲ್ಲ ಅಂದ್ರೆ ನಾಳೆ. ಬಟ್ ಎದುರಿಗೆ ಹೋಗಿ ನೀವು ಸ್ಟ್ರಾಂಗ್ ಇಲ್ಲ ನನಗೆ ಯಾಕಂತಂದ್ರೆ ಮೈಕಲ್ ಅವರು ಸ್ಟ್ರಾಂಗ್ ಇದಾರ ಅಂತ ಹೇಳಿ ಹೆಂಗ್ ಅನ್ಕೋಬೇಕು? ಅವ್ರದ್ದು ಇಲ್ಲಿವರೆಗೂ ಟಾಸ್ಕ್ ಎಲ್ಲ ನೋಡಿದೀವಿ, ಅವ್ರ ಅಷ್ಟೊಂದು 100% ಹಾಕಿ ಆಡವಲ್ರು ಆಡ್ತಾರ ಮುಂದಕ್ಕಂತಾನು ನಮ್ಗೆಲ್ರಿಗೂ ಅನ್ಸವಲ್ತು ಮತ ಅವ್ರಿಗೆ ಹೆಂಗ್ ಅನ್ಸಕತ್ತದೇನು. ನಾಳೆ ಮುಂದಿನ ದಿನಗಳಲ್ಲಿ ಮೈಕಲ್ ಅವರು ವಿನಯ್ ಅವ್ರ ಕೈ ಕೊಡೋದ ಅಂದ್ರೆ ಪಕ್ಕ ನೋಡ್ರಿ. ಯಾಕಂತಂದ್ರೆ ಈಗ ಸೆಲ್ಫಿಶ್ ಆಗಿ ಇವರು ಆಡ್ಲಕತ್ತಾರ ಅಂದ್ಮೇಲೆ ಅವರು ಆಡ್ತಾರಲ್ಲ, ಇನ್ನ ಹೆಣ್ಮಕ್ಳ ತರ ಮಾಡಂಗಿಲ್ಲ, ಸ್ವಲ್ಪ ಕರುಣೆ ಇರ್ತದ. ನನ್ಗೋಸ್ಕರ ಆಡ್ಯಾರ ಅಂತ ಅಂದ್ರೆ ನಾನು ಆಡ್ತೀನಿ ಮತ್ತೆ ಅವ್ರಿಗೋಸ್ಕರ ಟ್ರೈ ಮಾಡ್ರು. ಆ ಗೇಮ್ನ ವಿನ್ ಹಾಕಕ್ ಆಗ್ತದ ಇಲ್ಲ ಗೊತ್ತಿಲ್ಲ, ಆದ್ರೆ ಟ್ರೈ ಏನ ಮಾಡ್ತೀನಿ ನಾನು ಅಂತ ಹೇಳಿ ಹೆಣ್ಮಕ್ಳು ಬರ್ತಾರ ಮುಂದ. ಬಟ್ ಈ ಮೈಕಲ್ ಅವ್ರ ಮುಂದಕ್ಕೆ ಬರಂಗಿಲ್ಲ ಅಂತ ಹೇಳಿ ನನ್ಗ ಅನ್ಸ್ಲಾಗತ್ತದ. ಇವ್ರಿಗೆ ಮಾತ್ರ ಪಕ್ಕ ವಿನಯ್ ಅವ್ರ ಕೈ ಕೊಟ್ಟೆ ಕೊಡ್ತಾರ ಅವರು. ಮತ್ ನೋಡ ಮುಂದಿನ ದಿನಗಳಲ್ಲಿ ಏನೇನಾಗ್ತದ ಅಂತ ಹೇಳಿ. ಇನ್ನ ನಮ್ಮ ಹೆಣ್ಮಕ್ಳು ಚೆನ್ನಾಗಿ ಆಡಿದ್ರು ರೀ ನಿನ್ನ ಗೇಮು, ನಮ್ರತ ಅವರು ಮತ್ತೆ ಸಿರಿ ಅವರು. ನಮ್ಗೆ ಎಲ್ರಿಗೂ ಅನ್ಕೊಂಡಿದ್ವಿ ನಾವು ಸಿರಿ ಅವ್ರು ಅಷ್ಟು ಸ್ಟ್ರಾಂಗ್ ಇಲ್ಲ, ಅಷ್ಟು ಚೆನ್ನಾಗಿ ಆಡಂಗಿಲ್ಲ ನಮ್ರತ ಅವ್ರು ಅಷ್ಟು ಅಂತ ಹೇಳಿ ನಾವೆಲ್ರು ಅನ್ಕೊಂಡಿದ್ವಿ. ಆದ್ರೆ ಸಿರಿ ಅವರು ನಮ್ರತ ಅವ್ರು ಆದ್ಮೇಲೆ ಔಟ್ ಆಗ್ಯಾರ. ನಮ್ರತ ಅಕ್ಕ ಜಲ್ದಿ ಔಟ್ ಆಗ್ಬಿಟ್ರು, ಆದ್ರೆ ಸಿರಿ ಅವರು ಅಷ್ಟು ಜಲ್ದಿ ಗಿವ್ ಅಪ್ ಮಾಡಿಲ್ಲ. ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಕಾಂಪಿಟೇಟ್ ಕೊಡ್ತಾರ, ಮುಂದೆ ಇನ್ನ ಹಿಂಗೆ ಆಡಿದ್ರೆ ಪಕ್ಕ ಟಾಪ್ 5 ನಾಗ ಇದ್ದೇ ಇರ್ತಾರೆ ನಮ್ ಸಿರಿ ಅವರು. ಈಗ ಆಕ್ಟಿವ್ ಆಗಾಕತ್ತಾರ, ಓಪನ್ ಅಪ್ ಆಗಿ ಎಲ್ರ ಜೊತೆ ಮಿಂಗಲ್ ಹಾಕೊಂತ ಚೆನ್ನಾಗಿದ್ದಾರ. ಅವ್ರಿಬ್ರು ಗೇಮ್ ಅಂದ್ರೆ ನಂಗೆ ಬಲು ಇಷ್ಟ ಆಗ್ಬಿಟ್ಟದ. ಹೆಣ್ಮಕ್ಳಂದ್ರೆ ಸ್ಟ್ರಾಂಗ್ ಗುರು, ನಿಜ ಮತ್ತೆ ಅದು ಯಾಕಿಲ್ಲ ಹೇಳಿ, ಬಾಯ್ಸ್ ಅಷ್ಟೇ ಸ್ಟ್ರಾಂಗ್ ಇರ್ತಾರ, ಹೆಣ್ಮಕ್ಳು ಕೂಡ ಇರ್ತಾರ, ಬಟ್ ಅವರಷ್ಟು ಸ್ಟ್ರಾಂಗ್ ಇರ್ತಾರ ಇರಂಗಿಲ್ಲ ಅಂತ ಹೇಳಿ ಮ್ಯಾಟ್ರ್ ಆಗಲ್ಲಲ್ಲಿ ಆಗುತ್ತೆ. ಅವ್ರವ್ರ ಕೆಪಾಸಿಟಿ ಏನೇನಾದ ಅದಕ್ಕೆ ತಕ್ಕಂತೆ ಅವ್ರು ಆಡ್ತಾರ, ಮತ್ತೆ ವಿನ್ ಆಗೋದು ಬಿಡೋದು, ಮತ್ತೆ ಕಂಟಿನ್ಯೂ ಆಗಿ ಆಡಿದ್ರೆ ವಿನ್ ಆಗ್ತಾರ, ಇಲ್ಲಾಂದ್ರೆ ಇಲ್ಲ ಅಷ್ಟೇ ಅಲ್ಲ ಮತ್ತೆ. ಬಟ್ ಅದನ್ನು ಬಿಟ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಾರೆ ಇವ್ರ ಸೀರೆ ಅವ್ರದ್ದು. ಇವತ್ತು ಚೆನ್ನಾಗಿ ಆಡ್ಯಾರ, ಇನ್ನ ಮುಂದಿನ ದಿನಗಳಲ್ಲಿ ಹಿಂಗೆ ಆಡಿದ್ರೆ ಚೆನ್ನಾಗಿರ್ತದ ಮತ್ತೆ ನನ್ಗೆ ಆಡ್ತಾರಂತ ಅನ್ಸ್ಲಿಕತ್ತದ. ನಿಮ್ಗೆ ಏನ್ ಅನ್ಸ್ಲಿಕತ್ತದ ಮತ ಇನ್ನ ಬಿಗ್ ಬಾಸ್ ಅವ್ರು ಬೆಳಗ್ಗೆ ಆಟ ಭಾರಿ ಬೆಂಕಿ ಆಗಿ ಶುರು ಮಾಡಿದ್ರು ನೋಡ್ರಿ. ಬೆಳಗ್ಗೆ ಎದ್ದಾರ, ವಾಶ್ರೂಮಿಗೆ ಹೋಗಕ್ಕಿಲ್ಲ, ಎಲ್ಲಿಗೆ ಹೋಗಕ್ಕಿಲ್ಲ, ಅಲ್ಲಿ ಕುಂತಲ್ಲಿನೇ ನಾಮಿನೇಷನ್ ಸ್ಟಾರ್ಟ್ ಮಾಡ್ಬಿಟ್ರ. ಎಲ್ರಿಗೂ ಡವಾಡವ ಸ್ಟಾರ್ಟ್ ಆಗ್ಬಿಡ್ತು, ನನಗ್ ಮಾಡ್ತಾರೆ ನಾನ್ ಔಟ್ ಆಗ್ತೀನಿ ಅಂತ ಹೇಳಿ ಅವಾಗ ನಮ್ಗೆಲ್ರಿಗೂ ಅವ್ರ ಮುಖದಾಗ ಕಾಣಕತ್ಬಿಟ್ಟಿತ್ತು. ಇನ್ನ ಸ್ನೇಹಿತವ್ರು ಇದಾರಲ್ಲ ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡಿದ್ರು ಡೈರೆಕ್ಟ್ ಆಗಿ, ಅದಿಷ್ಟಾನೇ ಆಗ್ಲಿಲ್ಲ ನನಗ. ಕ್ಯಾಪ್ಟನ್ ಆಗಿ ಒಂದು ಕರೆಕ್ಟ್ ರೀಸನ್ ಕೊಡಕ್ ಬರವಲ್ತಂದ್ರೆ ಅವ್ರ ಕ್ಯಾಪ್ಟನ್ಸಿ ಎಷ್ಟು ಮಟ್ಟಿಗೆ ಕರೆಕ್ಟ್ ಅದ ಅನ್ಸ್ತದ ಹೇಳ್ರಿ. ಕಾರ್ತಿಕ್ ಅವರಲ್ಲಿ ಆಕ್ಚುಲಿ ತಪ್ಪೇ ಮಾಡಿಲ್ಲ, ಆದ್ರೂ ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ನಾನು ಅಂತ ಹೇಳಿ ಮಾಡಿಬಿಟ್ರು. ಕಾರ್ತಿಕ್ ಅವ್ರು ಹೇಳಿದ್ರು ನೀನು ಯೋಗ್ಯನೇ ಅಲ್ಲ ನಾಯಕನಾಗಲು ಅಂತೆಲ್ಲ ಮಾತಾಡಿದ್ರು. ಹೌದು, ಕರೆಕ್ಟ್ ಅನ್ಸ್ಲಕತ್ತದ. ಯಾಕಂತಂದ್ರೆ ಒಬ್ರು ನಾಯಕ ಅಂತಂದ್ಮೇಲೆ ಎಲ್ಲ ಕಡೆನು ಯೋಚನೆ ಮಾಡಿ ಯಾರ್ದು ಸರಿ ಇದೆ ಯಾರ್ದು ತಪ್ಪಿದೆ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕಕ್ಕ ನಾಮಿನೇಟ್ ಮಾಡ್ಬೇಕು. ಬಟ್ ಅದಿಲ್ಲ, ಯಾವ್ದೋ ರೀಸನ್ ಕೊಟ್ಬಿಟ್ಟು ಮಾಡಕತ್ತಾರ. ಮೊನ್ನೆ ಶ್ಯಾಮ ಅವ್ರಿಗೂ ಯಾವ್ದೋ ಒಂದು ರೀಸನ್ ಕೊಟ್ಟರು ಅವ್ರನ್ನ ಟಾರ್ಗೆಟ್ ಮಾಡಿದ್ರು, ಅವ್ರನ್ನ ಮನೆಯಿಂದ ಹೊರಗೆ ಕಳ್ಸಿದ್ರು. ಆದ್ರೆ ಇವ್ರಿದ್ದಕ್ಕ ಕಾರ್ತಿಕ್ ಅವ್ರ ಮನೆಯಿಂದ ಹೊರಗೆ ಹೋಗಲ್ಲ ಅಂತ ನನ್ಗೆ ಅನ್ಸ್ಲಕತ್ತದ ಮತ್ತೆ. ಆದ್ರೂ ಅವರು ತಗೊಳ್ಳೋ ನಿರ್ಧಾರ ಕರೆಕ್ಟ್ ಆಗಿ ತಗೊಳ್ಬೇಕು ಮತ್ತೆ, ತಗೊಳವಲ್ರು ಅವರು. ಇನ್ನ ಮತ್ತೆ ಅವ್ರಿಗೆ ಹೆಂಗ್ ಬುದ್ಧಿ, ಅವ್ರಿಗೆ ಹೆಂಗ್ ಅನ್ಸ್ಲಕತ್ತದೋ ಮತ್ತೆ. ಬಟ್ ನನ್ ಪ್ರಕಾರ ಅವ್ರು ತಗೊಂಡಿರೋ ನಿರ್ಧಾರ ಸರಿಯಾಗಿಲ್ಲ. ಆಮೇಲೆ ತನಿಷ್ ಅವ್ರು ಕೂಡ ಹೇಳಿದ್ರು ಅವರು ತಪ್ಪ ಮಾಡಿಲ್ಲ, ಇದು ರೀಸನೇ ಅಲ್ಲ, ನೀನ್ ಕೊಟ್ಟಿರೋ ರೀಸನೇ ಕರೆಕ್ಟ್ ಆಗಿಲ್ಲ, ನೀವು ನನ್ನ ಮಾಡ್ಬೇಕಾಗಿತ್ತು ಅಂತ ಎಲ್ಲ ಮಾತಾಡಿದ್ರು ಅವರು. ನನ್ನನ್ನೇ ಮಾಡ್ಬೇಕು ಅಂತ ಹೇಳಿ ಮಾತಾಡಿಲ್ಲ ಅಂದ್ರು ಕೂಡ ಅವ್ರ ತಪ್ಪನ್ನ ಅವರು ತನಿಷ್ ಅವ್ರು ಹೇಳ್ಕೊಂಡ್ರಲ್ಲಿ. ನಾನು ಅದು ಕಟ್ ಮಾಡಿರೋದು, ಬಟ್ ಅವ್ರು ತಿಂದಿರೋದು ಅಷ್ಟೇ ಅಂತ ಎಲ್ಲ ಹೇಳಿದ್ರು.
ಬಿಗ್ ಬಾಸ್ ಮನ್ಯಾಗ ಏನದ ಈಗ ಜೈಲಿಗೆ ಹೋದವ್ರು ಕಟ್ ಮಾಡ್ಬೇಕಂತದ, ಅದನ್ನ ತನಿಷ್ ಅವ್ರು ಕಟ್ ಮಾಡಿದ್ರು. ಬಟ್ ಕಾರ್ತಿಕ್ ಏನ್ ಮಾಡಿದ್ದ ನಡ್ಬರ್ಕ? ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಯಾಕಂತಂದ್ರೆ ನನ್ಗೆ ಅನ್ಸ್ಲಾಕತ್ತದ ಇಲ್ಲಿ ಸ್ನೇಹಿತ್ ಗೌಡನಿಗೆ ಟಫ್ ಕಾಂಪಿಟೇಟ್ ಆಗೋದು ಕಾರ್ತಿಕ್. ಹೌದು ಮತ ಅಷ್ಟು ಸ್ಟ್ರಾಂಗ್ ಆಗಿ ಆಡ್ತಾರ, ಅಷ್ಟು ಫೇಸ್ ಟು ಫೇಸ್ ಮಾತಾಡ್ತಾರ, ಎಲ್ಲ ಇದು ಅಷ್ಟು ಚೆನ್ನಾಗಿ ಆಟ ಆಡಕತ್ತಾರ ಅಂದ್ಮೇಲೆ ಇವ್ರ ಮನ್ಸಾಗ ಭಯ ಸ್ಟಾರ್ಟ್ ಆಗಿರ್ತದ. ಅದಕ್ಕೆ ಹೆಂಗಾರ ಮಾಡಿ ಹೊರಗೆ ಹಾಕಮಂತ ಹೇಳಿ ಮಾಡ್ಲಕತ್ತಾರ. ಬಟ್ ಅವ್ರ ಫ್ಯಾನ್ಸ್ ಬಿಡ್ಬೇಕಲ್ಲ, ಮನೆಗೆ ಉಳಿಸ್ಕೊಂತಾರೆ ಹೆಂಗಿದ್ರು ಬಿಡಂಗಿಲ್ಲ ಅವ್ರನ್ನ. ಇನ್ನ ಸಂಗೀತಾ ಅವರು ಸಂತ ಅವ್ರಿಗ ನಾಮಿನೇಟ್ ಮಾಡಿದ್ರು. ಅವ್ರು ಕೊಟ್ಟಿರೋ ರೀಸನ್ ಕರೆಕ್ಟ್ ಅದ, ನನ್ಗಂತೂ ಇಷ್ಟ ಆಗ್ಬಿಟ್ಟದ ಮತ್ತೆ. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ನಾಮಿನೇಟ್ ಮಾಡ್ಯಾರ. ಇವ್ರು ಸಂತ ಅವ್ರು ಮಾಡಿದ್ದೆ ಸರಿ ಕಾಣಿಸ್ತಿಲ್ಲ, ರಿವೆಂಜ್ ತಗೊಳಕತ್ತಾರ ಅವರು. ಹೇಳಿದ್ರು ಕೂಡ ನೆಗೆಟಿವ್ ಆಗಿ ಹೇಳಿದ್ರೆ ನಾನು ರಿವೆಂಜ್ ತಗೊಳ್ತೀನಿ ಅಂತ ಹೇಳಿದ್ರು. ಈಗ ರಿವೆಂಜ್ ತಗೊಳಕ್ ಬಿಗ್ ಬಾಸ್ ಮನೆಗೆ ಹೋಗ್ಯಾರೇನ್ರಿ ಇವರು? ಆಟ ಆಡಕ್ ಹೋಗ್ಯಾರ. ಆಟ ಆಡಿದ್ರೆ ಇವ್ರಿಗೆ ಯಾರನ್ನ ಎಲಿಮಿನೇಟ್ ಮಾಡ್ತಾರ? ನಾಮಿನೇಟ್ ಅಲ್ಲಿ ಇವ್ರ ಹೆಸರನ್ನ ಇರ್ತದ? ಇರಂಗಿಲ್ಲ. ಚೆನ್ನಾಗಿ ಆಡದ್ ಬಿಟ್ಟು ಅವಮಾನ ಮಾಡೋದು ಮತ್ತೆ ನಾನು ಹೋಗಿ ಇವ್ರಿಗ ರಿವೆಂಜ್ ತಗೊಳ್ತೀನಿ ಅದೆಲ್ಲ ಸರಿ ಕಾಣಿಸ್ತಿಲ್ಲ. ಮತ್ತೆ ನೋಡಮ್ ಇನ್ನ ಹಿಂಗೆ ರಿವೆಂಜ್ ತಗೊಳ್ತಾನೆ ಇರ್ತಾರ ಅಥವಾ ಈ ವಾರ ಆದ್ಮೇಲೆ ನೆಕ್ಸ್ಟ್ ವಾರದಿಂದ ಚೆನ್ನಾಗಿ ಆಡ್ತಾರ ಅಂತ ಹೇಳಿ. ಇನ್ನ ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ರ್ಯಾಷನ್ ಕಳ್ಸಿದ್ರು. ಇಟ್ರ ನೋಡ್ರಿ ಅಲ್ಲೊಂದು ಪಂಗರಾಮನೇ ಸಿಕ್ತೆಲ್ರಿಗ. ಕೊಟ್ಟಿದ್ದನ್ನು ಕೂಡ 10 ಕೂಡ ವಾಪಸ್ ಇಸ್ಕೊಂಡ್ ಬಿಟ್ರು ಬಿಗ್ ಬಾಸ್. ಬಿಗ್ ಬಾಸ್ ಇಸ್ಕೊಂಡಿದ್ದೇನ್ ತಪ್ಪಿಲ್ಲ, ಇವ್ರು ಕರೆಕ್ಟ್ ಆಗಿ ಆಡಿದ್ರೆ ರೂಲ್ಸ್ ನ ಫಾಲೋ ಮಾಡಿದ್ರೆ ಬಿಗ್ ಬಾಸ್ ಯಾಕೆ ಇಸ್ಕೊಂತಾರ? ಇಸ್ಕೊಳಂಗಿಲ್ಲಲ್ಲ. ಬಟ್ ಇವ್ರ ಕೈಗ್ ಬಂದಿತ್ತು ಬಾಯಿಗ್ ಬರ್ಲಿಲ್ಲ ಅಂತಾರಲ್ಲ, ಅದೇ ನಡ್ದದ್ ನಿನ್ನೆ ಬಿಗ್ ಬಾಸ್ ಮನ್ಯಾಗ. ಬಟ್ ನಡಿಬಾರ್ದಿತ್ತ ತರ ಅಂತಂದ್ರೆ ಇವ್ರು ರೂಲ್ಸ್ ಬ್ರೇಕ್ ಮಾಡ್ಬಾರ್ದಿತ್ತು, ಚೆನ್ನಾಗಿ ಆಡಿದ್ದಿದ್ರೆ ಬಿಗ್ ಬಾಸ್ ಕೂಡ ತಗೊಳ್ತಿದ್ರಲ್ಲ, ಚೆನ್ನಾಗಿ ಎಲ್ರು ಊಟ ಮಾಡ್ಕೊಂತ ಚೆನ್ನಾಗಿರ್ತಿದ್ರು. ಈಗ ಬಂದಿರೋ ರ್ಯಾಷನ್ ಆಗ ಸ್ವಲ್ಪನೇ ಅದ ಇವ್ರ ಹತ್ರ, ಒಂದ್ ವಾರ ಹೆಂಗ್ ಮಾಡ್ಕೊಂತಾರೆ ಮತ್ತೆ ನೋಡಮ್ ಎಲ್ರು ಯಾರ್ಯಾರ ಮೇಲೆ ಏನೇನ್ ಸಿಟ್ಟು ಬರ್ತ. ಹಸುವಾದಾಗಂತೂ ಫುಲ್ ಸಿಟ್ಟು ಬರ್ತದೆ ಎಲ್ರಿಗೂ. ಆ ಸಿಟ್ಟಾಗ ಯಾರ್ಯಾರ ಮೇಲೆ ಹೋಗಿ ರೇಗಾಡಿ ಜಗಳಗಳು ಮಾಡ್ತಾರೋ ನೋಡಮ್ ಮತ್ತೆ ಏನಾಗ್ತದ ಅಂತ ಹೇಳಿ. ಇನ್ನ ಎಲ್ಲನ ಏನನ್ನ ಕಲಿತೀವೋ ಇಲ್ಲೋ ಗೊತ್ತಿಲ್ಲ, ಈ ಬಿಗ್ ಬಾಸ್ ನೋಡ್ತಾ ನೋಡ್ತಾ ನಾವೆಲ್ರು ಒಂದ್ ಕಲ್ಯಕತ್ತೀವಿ. ಯಾವತ್ತೇ ಆಗ್ಲಿ ಊಟನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಬಿಗ್ ಬಾಸ್ ಕರೆಕ್ಟ್ ಮಾಡಕತ್ತಾರ. ಯಾಕಂತಂದ್ರೆ ಅವ್ರಿಗೆಲ್ಲರಿಗೂ ವೇಸ್ಟ್ ಮಾಡೋದು ಅಭ್ಯಾಸ ಆಗ್ಬಿಟ್ಟಿರ್ತದ ಆಲ್ರೆಡಿ ಕೆಲವೊಬ್ರಿಗ. ಬಿಗ್ ಬಾಸ್ ಮನ್ಯಾಗ ಒಂದೊಂದ್ ಹಣ್ಣಿಗೂ ಕೂಡ ಪರದಾಟ ಆಗದ ಅವ್ರಿಗಲ್ಲಿ. ಅವ್ರಿಗೆ ಈಗ ಅನ್ಸ್ಲಾಕತ್ತದ ನಾವು ಹೊರಗಡೆ ಇದ್ದಾಗ ಎಷ್ಟೆಲ್ಲ ವೇಸ್ಟ್ ಮಾಡ್ತಿದ್ವಿ, ಈಗ ಗೊತ್ತಾಗೈತ್ ನೋಡಿ ಊಟದ ಬೆಲೆ ಏನಂತ ಹೇಳಿ ಅಂತ. ಅವ್ರಿಗಷ್ಟೆಲ್ಲ ನೋಡಿದವ್ರ ನಮಗೂ ಕೂಡ ಅರ್ಥ ಆಗ್ಲಾಕತ್ತದ. ಯಾಕಂದ್ರೆ ನಾವು ಎಲ್ರು ಎಷ್ಟೋ ಸಲ ವೇಸ್ಟ್ ಮಾಡಿರ್ತೀವಿ, ಚೆನ್ನಾಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿ. ಆದ್ರ ಬಿಗ್ ಬಾಸ್ ನೋಡ್ತಾ ನೋಡ್ತಾ ನಾವೆಲ್ರು ಕೂಡ ಕಲೆಕತ್ತೀವಿ, ಅಡಿಗೆನ ವೇಸ್ಟ್ ಮಾಡ್ಬಾರ್ದು, ಊಟ ನೆವತ್ತೆ ಆಗ್ಲಿ ಚೆಲ್ಬಾರ್ದು, ಇನ್ನ ಬೇಕಂತಂದ್ರೆ ಇನ್ನೊಬ್ರಿಗೆ ಕೊಡ್ಬೇಕು ಹೊರತಾಗಿ ಅದನ್ನ ವೇಸ್ಟ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ ನಾನಂತರೂ ಪಾಠ ಕಲ್ತೀನಿ. ಮತ್ತ ನೀವು ಬಿಗ್ ಬಾಸ್ ಇಂದ ಏನ್ ಕಲ್ತೀರಂತ ಕಮೆಂಟ್ ಮಾಡ್ರಿ. ಮತ್ತ ಇನ್ನ ಈ ಬಿಗ್ ಬಾಸ್ ಮನೆಗ ಎಲ್ರನ್ನ ಒಳಗ್ ಕಳ್ಸಿದ್ ಎದಕ್ಕ? ಎಲ್ರು ಚೆನ್ನಾಗ್ ಆಡ್ಲಿ, ಎಲ್ರು ಟಾಸ್ಕ್ ಆಡ್ಲಿ, ಎಲ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಎಲ್ರು ಒಂದಾಗಿರ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಮನೆಗ್ ಕಳ್ಸ್ಯಾರ. ಆದ್ರೆ ಅಲ್ಲಿ ಗುಂಪು ಗುಂಪು ನಡೆದು ಬಿಟ್ಟಾವ. ಇವ್ರು ವರ್ತುರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು ರಕ್ಷಕ್ ಅವರು ಇವ್ರ ಮೂವರು ಒಂದ್ ಗ್ಯಾಂಗ್ ಆಗ್ಬಿಟ್ಟಾರ. ಈ ಗ್ಯಾಂಗ್ ಆಗ್ಬಾರ್ದು ಮೊದ್ಲು ಹೇಳಕತ್ತೀನಿ ನಾನು. ಗ್ಯಾಂಗ್ ಆದ್ರೆ ನಾವಲ್ಲೇ ಕೆಟ್ಟೋಗ್ಬಿಡ್ತೀವಿ. ಗ್ಯಾಂಗ್ ಆಗ್ಲಾರ್ದ ಎಲ್ರ ಜೊತೆ ಮಿಂಗಲ್ ಆಗಂತ ಇದ್ರೆ ಯಾರ್ ತಪ್ಪು ಮಾಡಕತ್ತೀವಿ, ಯಾರ್ ಕರೆಕ್ಟ್ ಇದೀವಿ ಅಂತ ಹೇಳಿ ಗೊತ್ತಾಗ್ತದ. ಈ ಗುಂಪು ಮಾಡ್ಕೊಂಡ್ರೆ ನಮ್ ತಪ್ಪು ನಮಗ್ ಗೊತ್ತೇ ಆಗಲ್ಲ. ಯಾಕಂತಂದ್ರೆ ಒಬ್ರ ಪರವಾಗಿ ಒಬ್ರು ಮಾತಾಡ್ತೀವ ಗುಂಪಿನಾಗ ಗೋವಿಂದ ಆಗ್ಬಿಡ್ತದ ಅದೆಲ್ಲ. ಅದಕ್ಕೆ ಯಾವತ್ತೇ ಆಗ್ಲಿ ಬಿಗ್ ಬಾಸ್ ಮನೆಗೆ ಹೋದ್ರೆ ಗುಂಪು ಮಾಡ್ಬಾರ್ದಿತ್ತು, ಇವ್ರು ಮಾಡ್ಕೊಂಡ್ ಬಿಟ್ಟಾರ. ಮತ್ತೆ ನೋಡ ಮುಂದ ಹಿಂಗೆ ಗುಂಪು ಇವ್ರ ಮೂವರದೇ ಗುಂಪು ಇರ್ತದೇನ್ ಬಿಗ್ ಬಾಸ್ ಮುಗಿಯತಾನ, ಅಥವಾ ಚೇಂಜ್ ಆಗ್ತದೋ ಇವ್ರ ಮೂವರ್ ಮಧ್ಯೆ ಮತ್ತೆ ಜಗಳಗಳು ಬರ್ತಾವ ನೋಡ ಮತ್ತೆ ಏನಾಗ್ತದ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂತಂದ್ರೆ ಕಮೆಂಟ್ ನಲ್ಲಿ ಹೇಳ್ರಿ. ಮತ್ತೆ ಯಾಕಂತಂದ್ರೆ ನೀವು ನಾವು ಮಾತಾಡಕ್ ಆಗಲ್ಲ, ನೀವು ಕಮೆಂಟ್ ಅಲ್ಲಿ ಹೇಳಿದ್ರೆ ನಾವು ಸರಿ ಮಾಡ್ಕೊಂಡು ನಿಮ್ ಮುಂದೆ ಬರ್ತೀವಿ. ಮತ್ತ ಆಮೇಲೆ ನಿಮ್ ಕಮೆಂಟ್ ಕೂಡ ಓದ್ತೀನಿ ಮತ್ತೆ ನಿಮ್ ಮುಂದಾನೆ. ಆಮೇಲೆ ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು.